Audio Jungle. ವೀಕ್ಷಕರೇ, ಜನನಾಯಕ ಪುತ್ರಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಹೊಂದಸ್ವಾಮಿ. ಅದೇ ದೃಷ್ಟಿಯಲ್ಲಿ ಇಲ್ಲಿ ಚೌಡಾಪುರ ಒಂದು ಗ್ರಂಥಾಲಯಕ್ಕೆ ಬಂದೆ ಸ್ನೇಹಿತರೆ. ವಾಪಸ್ ಕೊಡೋ ಬುಕ್ಸ್ ಮಾಡ್ಬಿಟ್ಟಿವಿ. ಈ ಲೈನ್ನಾಗ ಎಂಟ್ರಿ ಮಾಡ್ಬಿಡೋದು ರವೀಂದ್ರ ಅಂತ ಇವತ್ತು ಬೆಳಿಗ್ಗೆ ಬರ್ತಾರೆ. ಇಲ್ಲಿಂದ ಬುಕ್ಸ್ ತಗೊಂಡೋರಿಗೆ ಎಂಟ್ರಿ ಮಾಡೋದು ಸರ್. ಹೊರಗಡೆಯಿಂದ ಬಂದವ್ರಿಗೆ ಇವತ್ತು ನಾನು ಬಂದಿದ್ದೀನಿ ನಿಮ್ಮ ಗ್ರಂಥಾಲಯಕ್ಕೆ, ಅದನ್ನು ನಾವು ಸಿಗ್ನೇಚರ್ ಮಾಡಬೇಕು. ಇಲ್ಲ ಸರ್, ಬುಕ್ಸ್ ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ ಬುಕ್ಸ್? ಪಂಚಾಯತಿನಿಂದ ಕೊಡ್ಬೇಕು ಸರ್. ಮುಂಚೆ ಸರ್ಕಾರದಿಂದ ಎಲ್ಲ ವ್ಯವಸ್ಥಿತವಾಗಿತ್ತು ನಮಗೆ. ಆ ಬುಕ್ಸ್ ಎಲ್ಲ ಮುಗಿದ್ಬಿಟ್ಟು ಕ್ಲೋಸ್ ಆದಮೇಲೆ ಒಂದ್ಕೊಂದು ಸದಸ್ಯತ್ವ ಬುಕ್ ಸ್ಯಾಂಡೇಜ್ ಬಂದು ಮತ್ತೆ ಹಳೆ ಬುಕ್ ಕಟ್ ಮಾಡಿಬಿಟ್ಟು ಮತ್ತೆ ಅದರೊಳಗೆ ಚೇಂಜ್ ಮಾಡಿಬಿಟ್ಟು ನಾವು ಸದಸ್ಯತ್ವ ಎಂಟ್ರಿ ಮಾಡ್ಕೊಂಡಿದ್ವಿ. ಅವೆಲ್ಲ ಆದಷ್ಟು ಪ್ರಯತ್ನ ಮಾಡಿ ಏನಾರ ಒಂದು ಪ್ರಯತ್ನ ಮಾಡಿಬಿಟ್ಟು ನಮ್ಮ ಜವಾಬ್ದಾರಿನಾದರೂ ಲೆಕ್ಕಾಚಾರ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿದ್ದೀವಿ. ನೀವು ಯಾರ ಗಮನಕ್ಕೆ ತಂದಿರಿ ಮತ್ತೆ ಪುಸ್ತಕ ಇಲ್ಲ ಸರ್? ನಮ್ಮ ವೆಜಿಟೇರಿಯನ್ಸ್ ಪುಸ್ತಕ ಸರ್, ನಮಗೆ ನೋಡಿ ಸರ್, ಅಲ್ಲಿ UPS ತಂದಿದ್ದಾರೆ ಪಿಡಿಯವರು. ಅದನ್ನು UPS ಕನೆಕ್ಷನ್ ಮಾಡಿಸಿಲ್ಲ, ಕರೆಂಟ್ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ರೆ ನಮಗೆ ವ್ಯವಸ್ಥೆ ಬರುತ್ತೆ. ಕೇಳಿದ್ದೀನಿ, ಮಾಡ್ತೀವಿ ಮಾಡ್ತಂದ್ರೆ ಮೊನ್ನೆ TPR ಬಂದರು ವೆಂಕಟೇಶ್ ಸರ್ ಅಂತ. ಇದನ್ನೆಲ್ಲ ನಮ್ಮ TPLಿಂದ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಸರಿ ಬಿಡ್ರಿ ಸರ್ ಅಂತ ಹೇಳಿದ್ವಿ. ಈಗ ಮತ್ತೆ TPಗೆ ಹೇಳ್ಬೇಕು ನಾವು ಏನಾದ್ರು ಬೇಕಂದ್ರೆ. ಪಂಚಾಯತ್ಗೆ ಹೇಳಿದ್ರೆ ರೆಸ್ಪಾನ್ಸ್ ಕೊಡಲ್ಲ. ಯಾರು ಪಿಡಿಯೋ ಇಲ್ಲಿ? ಮಂಜನಾಯ್ಕ. ಭಾಳ ಚೆನ್ನಾಗಿದೆ, ಸ್ಟೂಡೆಂಟ್ಸ್ಗೆ ಭಾಳ ಭಾಳ ಅನುಕೂಲ ಇದೆ. ಈ ಚಿಕ್ಕ ಮಕ್ಕಳಿಗೆಲ್ಲ ಅವರೇ ಏನೇ ಅದರಲ್ಲಿ ಯಾವುದೇ ವಿಷಯ ಇದ್ದರೂ ಅವರೇ ಕರೆದು ಹೇಳ್ಕೊಡ್ತಾರೆ ಯಾವುದೇ ವಿಚಾರ. ನಾಗರಾಜ್ ಅವರು ಒಳ್ಳೆ ಗೌರ್ಮೆಂಟು ಒಂದು ಕೆಲಸ ಕೊಡ್ತಂತೆ, ಒಬ್ಬ ನಿಯತ ಪ್ರಾಮಾಣಿಕ ವ್ಯಕ್ತಿಗಾಗಿ. ಅಂಥ ಪ್ರಾಮಾಣಿಕ ವ್ಯಕ್ತಿಗೆ ಗುಳಿಗೆ ನಾಗರಾಜ್ ಅಂತ ಅವರು. ನಾವು ಅವರು ನಾಗರಾಜ್ ಹೆಸರು, ಕುರಿಯರ್ ನಾಗರಾಜ್ ಅಂತಾರೆ, ನಾವು ಗುಳಿಗೆ ನಾಗರಾಜ್ ಸರ್ ಅಂತೀವಿ. ಅವರು ಒಂದು ಒಳ್ಳೆ ಕಾರ್ಯನಿರ್ವಹಿಸ್ತಾರೆ. ತಾಸು ಅಡ್ಮಿಷನ್ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಹುಡುಗರಿಗೆ 8 ಕಂಪ್ಯೂಟರ್ ಅದಾವೆ. 8 ಕಂಪ್ಯೂಟರ್ಲಿಂದ ಅವರಿಗೆ ಪಾಠ ಮಾಡೋ ವ್ಯವಸ್ಥೆ, ಕಂಪ್ಯೂಟರ್ ಕಲಿಸೋ ವ್ಯವಸ್ಥೆನ ಆತ ಸ್ಪೆಷಲ್ಲಾಗಿ ಯೂನಿಟ್ ಮಾಡ್ಕೊಂಡು. ನಮ್ಮ ಇಲ್ಲೇನು ಹುಡುಗರು ಯಾವಾಗಲೂ ಇರ್ತಾರೆ ಹುಡುಗರು, ಅವನು ಬಂದು ಹೇಳ್ಕೊಡ್ತಾನೆ ಮಾಡ್ತಾರ ಏನಪ್ಪ ಹಂಗೇನು ಇಲ್ಲ. ಡೈಲಿ ಬರ್ತೀವಿ ಸರ್, ಬೆಳಿಗ್ಗೆ ಡೈಲಿ ಬರ್ತೀವಿ. ಪೇಪರ್ ಬಂದಾಗ ಓದ್ಬಿಟ್ಟು ಹೋಗ್ತೀವಿ, ಮತ್ತೆ ಸಾಯಂಕಾಲ ಕೂಡ ಓಪನ್ ಇರುತ್ತೆ. ನೀಟ್ನೆಸ್ ಕ್ಲೀನ್ಲಿನೆಸ್ ಎಲ್ಲ ಮೇಂಟೈನ್ ಮಾಡ್ತಾರೆ, ಗಲಾಟೆ ಇರೋಲ್ಲ ಓದಕ್ಕೆ. ಮತ್ತೆ ಪ್ರಶಾಂತವಾಗಿ ಇರೋ ಕಡೆ ಓದಿ ತಲೆಗಾಗುತ್ತಂತ, ಅದಕ್ಕೆ ಗಲಾಟೆ ಇರೋಲ್ಲ. ಒಂದೆರಡು ತಾಸು ಇದ್ದು ಓದ್ಬಿಟ್ಟು ಹೋಗ್ತೀವಿ. ಹೋಗ್ತಾಯಿದೆ, ನಿಮಗೆಲ್ಲ ಅನುಕೂಲ ಆಗ್ತಾಯಿದೆ? ಅನುಕೂಲ ಆಗ್ತಾಯಿದೆ ಸರ್. ಯಾರು ಇಲ್ಲಿ ಮೇಲ್ವಿಚಾರಕರು? ಇಲ್ಲಿ ಗುಳಿಗಿ ನಾಗರಾಜ್ ಅಂತ ಸರ್. ಗುಳಿಗಿ ನಾಗರಾಜ್ ಅಂತೇಳಿ? ಫ್ರೆಂಡ್ಲಿ ಆಗಿ ನೋಡ್ಕೊಂತಾರೆ ಎಲ್ಲರ ಹತ್ರ, ಚೆನ್ನಾಗಿ ನೋಡ್ಕೊಂತಾರೆ ಎಲ್ಲರೂ. ಮನೆಗೆ ಒಯ್ಬೋದಾ? ಆತರ ಇಲ್ಲ ಸರ್. ಓದ್ಲಿಕ್ಕೆ ಕತೆಗೆ ಹೋಗ್ಬೇಕು? ಮನೆಗೆ ಓದ್ತೀವಿ ಸರ್, ಇಲ್ಲೇ ಓದ್ತೀವಿ. ಏನಾದ್ರೂ ಡೌಟ್ಸ್ ಇದ್ರೆ ಅವ್ರು ಕೇಳ್ತೀವಿ, ಕ್ಲಿಯರ್ ಮಾಡ್ತಾರೆ, ಅರ್ಥ ಮಾಡ್ಕೊಂಬಿಟ್ಟು ಹೋಗ್ತೀವಿ. ಅಲ್ಲ ಕೆಲವೊಂದು ಬುಕ್ಗಳು ಮನೆಗೆ ತಗೊಂಡೋಗಿ ಓದ್ಕೊಂಡು ಅವಾಗ ಕೊಡ್ತಾರೆ ಸರ್, ಕೇಳ್ಬಿಟ್ಟು ಕೊಡ್ತಾರೆ. ರಿಜಿಸ್ಟರ್ ಮಾಡ್ಬಿಟ್ಟು ತಗೊಂಡೋಗಿ ರಿಜಿಸ್ಟರ್ ಇರ್ತಾರ ಸರ್, ಅದು ರಿಜಿಸ್ಟರ್ಲ್ಲಿ ಸೈನ್ ಸಿಗ್ನೇಚರ್ ಮಾಡಿ ನಮ್ದು ನಾವು ಯಾವ ಬುಕ್ ತಗೊಂಡಿರ್ತೀವಿ ಅದು ಸೈನ್ ಮಾಡ್ಬಿಟ್ಟು ಇಷ್ಟು ತಾರೀಕು ಮತ್ತೆ ವಾಪಸ್ ತಂದು ಕೊಡ್ತೀವಿ ಅಂತ ಹೇಳಿ ಕೊಡ್ತಾರೆ ಸರ್. ಅದು ತಗೊಂಡೋಗಿ ಮತ್ತೆ ಕ್ಲೀನಾಗಿ ವಾಪಸ್ ತಂದು ಹೇಳ್ಬೋದು.
ಏನೋ ದುಡ್ಡಿಗೆ ಡಿಸ್ಕೊಂತಾರೇನು? ಇಲ್ಲ ಸರ್, ಕೊಡ್ರಿ ಮೂರು ವಾರ ಇಟ್ಕೊಳ್ರಿ. ಇಲ್ಲ ಆ ಥರ ಏನಿಲ್ಲ ಸರ್. ಅದು 2021 ಆಗಿತ್ತು ನಮ್ದು ಗ್ರಂಥಾಲಯ. ಅಲ್ಲಿಂದನು ಚೆನ್ನಾಗಿತ್ತು, ಆದರೂ ಮುಂಚೆ ಅಷ್ಟೊಂದು ವ್ಯವಸ್ಥಿತವಾಗಿದ್ದಿಲ್ಲ. ಒಂದು ಸಣ್ಣ ರೂಮ್ ಕೊಟ್ಟಿದ್ದರು, ಅವ್ರು ಎಲ್ಲಿ ಕೊಟ್ಟರು ಅದ್ರಾಗ ಇರಬೇಕು, ಅದು ಬಾಡಿಗೆ ಕೊಟ್ಟರು ಮೇಲಾದರೂ ಇರಬೇಕಾಯಿತು ಆ ಪರಿಸ್ಥಿತಿ ತಕ್ಕ. ಆದರೂ ಯಾವುದೇ ಕಾರಣಕ್ಕೂ ಗ್ರಂಥಾಲಯ ಅಂತೂ ಬಾಗಿಲಾಕಿಲ್ಲ ನಮ್ಮ ಸರ್ವಿಸ್ನಲ್ಲಿ. ಕರೆಕ್ಟಾಗಿ ಡ್ಯೂಟಿ ಪ್ರಕಾರ ಯಾವ ಟೈಮ್ಗೆ ತೆಗಿಬೇಕಾಗಿದ್ವಿ ಆ ಟೈಮ್ ಕ್ಲೋಸ್ ಮಾಡೋಕ್ಕೆ ಕ್ಲೋಸ್ ಮಾಡ್ತೀವಿ. ಆದರೆ ಇಷ್ಟೊಂದು ವ್ಯವಸ್ಥಿತವಾಗಿರಲಿಲ್ಲ ಅವಾಗ. ಒಂದು ಟೇಬಲ್ ಇತ್ತು, ಒಂದು 8-10 ಕುರ್ಚಿ ಇರೋ ಅಷ್ಟೇ. ವ್ಯವಸ್ಥಿತವಾಗಿ ಪೇಪರ್ ತರಿಸ್ತಿದ್ವಿ, ಪೇಪರ್ ಹಾಕ್ತಿದ್ವಿ, ವ್ಯವಸ್ಥಿತವಾಗಿ ನೋಡ್ಕೊಂಡ್ವಿ. ಆದರೂ ಈಗ ಡಿಜಿಟಲ್ಕರಣ ಯಾವಾಗ ಆಗ್ಬಿಡ್ತೋ ಅಲ್ಲಿಂದ ನಮ್ಮದು ಎಲ್ಲ ಚೇಂಜ್ ಆಗ್ಬಿಡ್ತು. ಆಮೇಲೆ ಇಮಿಡಿಯೇಟ್ಲಿ ನಮ್ಮ ಪಂಚಾಯತಿಲಿಂದ ತಾಲೂಕು ಪಂಚಾಯತಿಯವರು ನಮಗೆ ಹೊಸ ಬಿಲ್ಡಿಂಗ್ ಮಾಡಿಕೊಟ್ರು. ಬಿಲ್ಡಿಂಗ್ ಮಾಡಿಕೊಟ್ಮೇಲೆ ಡಿಜಿಟಲ್ಕರಣ ಮಾಡಿದರು. ಮಾಡಿದ ತಕ್ಷಣ ಕಂಪ್ಯೂಟರ್ಸ್ ಬಂದಿದೆ, ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ. ಈಗ ಏನಂದರೂ ಒಂದು ವ್ಯವಸ್ಥೆ ಏನಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೇಕು ನಮಗೆ, ಸ್ವಲ್ಪ ವ್ಯವಸ್ಥಿತವಾಗಿ ಕರೆಂಟಿನೊಂದು ಆಗ್ಬೇಕು. ಇಷ್ಟು ಮಾಡಿಕೊಟ್ಬಿಟ್ರೆ ಸಾಕು, ನಮಗೆ ಎಲ್ಲ ವ್ಯವಸ್ಥಿತವಾಗಿದೆ. ಬಿಕನ್ ಶೌಚಾಲಯ ಇದೆ ನಮಗೆ, ಒಳಗೆ ಶೌಚಾಲಯ ನಾರ್ಮಲ್ ಶೌಚಾಲಯ ಇದೆ, ಎಲ್ಲ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ರೆ ಅವೆರಡು ಮಾತ್ರ ಬ್ಯಾಲೆನ್ಸ್ ಇದೆ. ಆದರೂ ಮೊನ್ನೆ ಟಿ ಪಿ ಇಲ್ಲಿಂದ ವೆಂಕಟೇಶ್ ಸರ್ ಬಂದರು, ಬಂದು ನಿಮ್ಗೆ ಏನು ಬರ್ತೈತಿ ಏನಿಲ್ಲ ಅಂತೆಲ್ಲ ಚೆಕ್ ಮಾಡ್ಕೊಂಡು ತಗೊಂಡೋಗಿದ್ದಾರೆ. ಅವ್ರು ಏನೇನು ಮಾಡ್ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ, ಸಿ ಸಿ ಕ್ಯಾಮ್ರಾ ವ್ಯವಸ್ಥಿತವಾಗಿದೆ, ನಮಗೆಲ್ಲ ವ್ಯವಸ್ಥಿತವಾಗಿದೆ. ಅದಷ್ಟೇ, ಕುಡಿಯೋ ನೀರಿಂದ ಎಮರ್ಜೆನ್ಸಿ ಇತ್ತು, ಅದೊಂದು ಆಗಿಲ್ಲ, ಅದೊಂದು ಮಾಡಿಕೊಟ್ರೆ ಸಾಕು. ಅದ್ರಿಗೆ ಈಗ ಎಲೆಕ್ಷನ್ ಅಲ್ಲ ಸರ್, ಎಲೆಕ್ಷನ್ ಈಚೆಗೆ ನೀತಿ ಸಂಹಿತೆ ಜಾರಿದೆ, ಏನಕ್ಕೆ ಕೆಲಸ ಮಾಡೋಕೆ ವರ್ಕ್ ಮಾಡೋಕ್ಕೆ ಟೈಮ್ ಇಲ್ಲ, ಎಲ್ಲ ಟೈಮ್ ಸಿಕ್ಕಾಗ ಎಲ್ಲ ಮಾಡಿಕೊಡ್ತೀವಿ ಅಂತ ನಮ್ಮ ಪಿ ಡಿ ಒ ಸರ್ ಹೇಳಿದ್ದಾರೆ, ಮಂಜುನಾಥ್ ಸರ್ ವ್ಯವಸ್ಥಿತವಾಗಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆದರೂ ಏನು ಓದಿದ್ರೆ ನೀವು ಬಿ ಎ ಓದಿ ಬಿ ಎ ಓದಿದ್ರೆ ಏನು ನಾಗರಾಜ್ ಅವರಿಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಬಂತು, ಗ್ರಂಥಾಲಯ ನಾನು ಹೋಗಬೇಕು ಅಂತೇಳಿ ಬೇರೆ ಉದ್ಯೋಗ ಯಾಕೆ ಆಯ್ಕೆ ಮಾಡಿಕೊಳ್ಳಲಿಲ್ಲ? ಇಲ್ಲ ಸರ್, ನಾನು ಅವಾಗ ಡಿಗ್ರಿ ಮುಗೀತು, ಆವಾಗ ಆಕಸ್ಮಿಕ ಗ್ರಂಥಾಲಯ ಬಂದು ಆಗಿದೆ ಕಾಲ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಏನೋ ಮಾಡ್ಬಿಟ್ಟು ಅಪ್ಲಿಕೇಶನ್ ಹಾಕಿದೆ, ವ್ಯವಸ್ಥಿತವಾಗಿ ಭಾಗೀರಥಿ ಮೇಡಮ್ ಅವರಿದ್ದರು ಆ ಕಾಲದಾಗ. ಅವತ್ತಿನಿಂದ ಅವರಿದ್ದಾಗ ನಮ್ಮದು ಆರ್ಡರ್ ಆಯಿತು, ಆಯಿತು ಅಪ್ಲಿಕೇಶನ್ ಕೊಟ್ಟು ಆಯಿತು. ಅಲ್ಲಿ ಬಿಲ್ಡಿಂಗ್ ಸಮಸ್ಯೆ ಇತ್ತು ನಮಗೆ, ನಮಗೆ ಊರಾಗೆ ಎಲ್ಲೆಲ್ಲೋ ಒಂದು ದಿನ ಒಂದು ಬಿಲ್ಡಿಂಗ್ ಕೊಡೋರು, ಬಾಡಿಗೆ ಕೊಡೋರು, ಎಲ್ಲೋ ಒಂದು ಸಂದಕ್ಕೆ ಬಂದಾಗ ಎಲ್ಲದೆಲ್ಲೇ ಜೀವನ ಮಾಡ್ಕೊಂಡು ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೀವಿ. ಲಾಸ್ಟಿಗೆ ಕೊನೆಗೆ ಒಂದು ಗ್ರಂಥಾಲಯ ಅಂತ ಆಗಿದೆ, ನಮಗೆ ಗ್ರಂಥಾಲಯ ಅಂತ ಆತ ನಮಗೆ ಖುಷಿ. ಇವರು ಕೇಳಿದರು ಅಥವಾ ಏನೋ ಗೊತ್ತಿಲ್ಲ, ಬಟ್ ಏನೇ ಆಗಿಲ್ಲ ಕೆಲಸ ಆಗ್ಬೇಕಂತಂದ್ಬಿಟ್ಟು ನಮ್ಮಂಥ ಯುವಕರಿಗೆಲ್ಲ ಕೇಳಿಕೊಂಡು ಸಿಸ್ಟಮ್ ಈ ಥರ ಆಗಿದೆ, ಬಂದು ಏನು ಚೆಕ್ ಮಾಡಿಕೊಡ್ರಿ ಅಂತಂದ್ರೆ ನಾವೇ ಬಂದು ಮಾಡ್ತೇವೆ. ಅವಾಗವಾಗ ಬರ್ತಾ ಇರೋದ್ರಿಂದ ಬಂದು ಅದು ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಕಾರಣದಿಂದ ಪಂಚಾಯತಿ ಮುಖಾಂತರ ಅವ್ರು ಹೋಗಿ ಹೇಳಿರ್ಬಹುದು, ಹೇಳ್ದೇ ಇರ್ಬೋದು, ಆದರೆ ಹೇಳಿದರೆ ಅವರು ಭಾಳ ಡಿಲೇ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಇದು ಮಾಡಿಲ್ಲ. ಅದು ಬಿಟ್ಟರೆ ಯಾವುದೇ ಥರದ್ದು ಒಂದಿನಕ್ಕೂ ಸಿಸ್ಟಮ್ ಆಫ್ ಆಗಿರೋದು ನಾನು ನೋಡಿಲ್ಲ ಸರ್. ನಾನು ಇಲ್ಲೇ ಇರ್ತೀನಿ, ನನ್ನ ಮನೆ ಪಕ್ಕದಲ್ಲಿ ಇರೋದ್ರಿಂದ ಯಾವುದೇ ಕಾರಣ ಅವ್ರು ಫೋನ್ ಮಾಡಿಬಿಡ್ತಾರೆ, ಫೋನ್ ಮಾಡಿ ಈ ಥರ ಪ್ರಾಬ್ಲಮ್ ಆಗಿದೆ ಒಂದು ಸ್ವಲ್ಪ ಚೆಕ್ ಮಾಡಿ ಕೊಡ್ರಿ ಅಂತಂದಾಗ. ಹೊಸ ಸಿಸ್ಟಮ್ ಬಗ್ಗೆ ಒಂದು 2-3 ಕ್ರ್ಯಾಶ್ ಆಗಿಬಿಟ್ಟಿದೆ ಸರ್ ಸಿಸ್ಟಮಲ್ಲಿ. ಅವಾಗ ಬಂದಾಗ ಇಮಿಡಿಯೇಟ್ ಒಂದು ತಾಸು ಒಂದೂವರೆ ತಾಸು ಒಳಗೆ ಕ್ಲಿಯರ್ ಮಾಡಿಕೊಟ್ಟಿದ್ವಿ. ಅದನ್ನು ನಾವು ಮಾಡೋದಲ್ಲ, ಈ ಮಕ್ಕಳಿಗೆಲ್ಲ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣದಿಂದ ಮಾಡಿಕೊಟ್ಟಿರೋದು ಅಷ್ಟೇ. ಕನಸು ಅಂತ ಇರೋದು ನಾಗರಾಜ್ ಅವರಿಗೆ ಏನಿಲ್ಲ ಸರ್, ನಾವು ಸ್ಟಾರ್ಟಿಂಗ್ ಬಿಲ್ಡಿಂಗ್ ಆಯಿತು. ಬಿಲ್ಡಿಂಗ್ ಆದ ತಕ್ಷಣ ನಮ್ಮ ಊರೊಳಗೆ ಪೊಲೀಸ್ ಟ್ರೈನಿಂಗ್ ಅಂತ ಒಂದು 4 ಜನ ಧಾರವಾಡ ಹೋಗಿದ್ದರು. ಬಿಲ್ಡಿಂಗ್ ಆದಮೇಲೆ ಬಂದರು ನನ್ನ ಹತ್ರ, ಕೇಳಿದರು ನನಗೆ, ಅಣ್ಣ ನಮಗೆ ಎಜುಕೇಷನ್ ಈಗ ಕೋಚ್ ಇದು ಟ್ರೈನಿಂಗ್ ಹೋಗ್ಬೇಕಲ್ಲ ಎಕ್ಸಾಮ್ ಬರೋಕ್ಕೆ, ಅದಕ್ಕೆ ನಮಗೆ ಸ್ವಲ್ಪ ಬಿಲ್ಡಿಂಗ್ ಹೆಲ್ಪ್ ಮಾಡ್ತೀರಾ ಅಂದರು. ಬರ್ರಿ ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಅದರಲ್ಲಿ ಒಬ್ಬರು ಬಿ ವೀರೇಶ್ ಅಂತಂದು ಪೊಲೀಸ್ ಎಕ್ಸಾಮ್ ಬರೆದ್ಬಿಟ್ಟು ಇವತ್ತು ನಾವು ಅಪಾಯಿಂಟ್ ಆಯಿತು. ಅದರಿಂದ ನನಗೆ ಭಾಳ ಖುಷಿ. ಆದರೆ ಅವ್ರು ಹೇಳೋದಷ್ಟೇ, ನನಗೆ ಗ್ರಂಥಾಲಯ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ತಾರೆ. ಅದೇ ನನಗೆ, ಅಷ್ಟು ಬಿಟ್ಟರೆ ಬೇರೆ ಏನು ಆಸೆ ಇಲ್ಲ. ನನ್ನಲ್ಲಿದ್ದ ಇನ್ನೊಬ್ರಿಗೆ ಹೆಲ್ಪ್ ಆಗ್ಬೇಕು ಅದೇ ನಿಮಗೆ ನಮ್ಮ ಆಸೆ. ಅದು ಅಷ್ಟು ಬಿಟ್ಟರೆ ಬೇರೆ ಇಲ್ಲ ಸರ್. ಬಂದೆ ಬಟ್ ಇಲ್ಲಿ ಮನೇಲಿ ಅಷ್ಟು ಸ್ಟಡಿ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಯಾಕಂದರೆ ಮನೆ ಕೆಲಸ ಅದರಲ್ಲಿ ಸೌಂಡು ಹಂಗೆ ಆಗಿರೋದ್ರಿಂದ ಪಂಚಾಯತಿ ನಮ್ಮ ಲೈಬ್ರರಿ ಇರೋದ್ರಿಂದ ಇಲ್ಲಿಗೆ ಬಂದ್ವಿ, ಅಣ್ಣನ ಭೇಟಿ ಆದ್ವಿ. ಅಣ್ಣನ ಭೇಟಿ ಆದ್ರಿಂದ ಮಾಡ್ರಪ್ಪ ಸ್ಟಡಿ ಮಾಡ್ರಿ, ನನಗೂ ಖುಷಿ ಆಗ್ತೈತಿ. ನಿಮಗೆ ಬೇಕಾದ್ರೆ ಲೈಬ್ರರಿ ಟೈಮ್ ಬಿಟ್ಟು ಎಕ್ಸ್ಟ್ರಾ ಬೇಕಾದ್ರೆ ಕೇಳ್ರಿ, ಬೇಕಾದ್ರೆ ಬೀಗ ನಾನೇ ಕೊಡ್ತೀನಿ ಸ್ಟಡಿ ಮಾಡಿರಿ ಅಂತ ಹೇಳಿದರು. ಹಂಗಿರೋದ್ರಿಂದ ನಾವು ಬೆಳಿಗ್ಗೆ 6 ಗಂಟೆ 5:30 ಹಿಡಿದು ಅವಾಗಿಂದನೂ ಸ್ಟಡಿ ಮಾಡ್ತಿದ್ವಿ. ನೈಟ್ 9 ಗಂಟೆ ಅಲ್ಲಿ ತನಕನೂ ಸ್ಟಡಿ ಮಾಡೋಕೆ ಅಣ್ಣರು ನಮಗೆ ಓನಾಗಿ ಬೇಗ ಕೊಡ್ತಿದ್ರು. ಅದು ಬಿಟ್ಟರೆ ಇನ್ನೆಲ್ಲ ನಮಗೆ ಡಿಸ್ಟರ್ಬ್, ಇಲ್ಲಿ ಜನರ ಕಡೆಯಿಂದ ಡಿಸ್ಟರ್ಬ್ ಆಗಲಿದಂಗೆ ಅವರೇ ಚೆನ್ನಾಗೆಲ್ಲ ನೋಡ್ಕೊತಿದ್ರು.
ಅದು ಬಿಟ್ಟರೆ ಭಾಳ ಚೆನ್ನಾಗಿ ಇಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿ ಮಾಡಿದ್ರೆ ಸರ್. ಏನು ನಿಮಗೆ ಇಲ್ಲಿ ಓದಿ ಓದ್ರಿಂದ ಏನು ಜಾಬ್ ಸಿಕ್ಕಿದೆ? ನಮ್ಮದು ಸಿವಿಲ್ ಪಿ ಸಿ ಆಗಿದೆ ಸರ್ ಜಾಬು, ಮೊನ್ನೆ 2024 ಈ ವರ್ಷವೇ ಆಯ್ತು ಸರ್ ಜಾಬ್. ಗುಳಿಗೆ ನಾಗರಾಜ ಕೊಡ್ತೇನೆ. ಏನು ಕಲ್ತ್ಕೊಂಡು? ಹಾಂ ಹಾಂ, ಯಾವ ಟೈಮಿಗೆ ಬರ್ತೀರಪ್ಪ ನೀವೆಲ್ಲ? ಪಂಚಾಯತಿ ಪಿ ಡಿ ಓರು, ಸೆಕ್ರೆಟ್ರಿ, ಸಿಬ್ಬಂದಿ ಮತ್ತು ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳಿಗೆ ಯಾವಾಗಲೂ ಋಣಿಯಾಗಿರ್ತೀನಿ ನಾನು. ಆದರೂ ಅದು ಹೆಚ್ಚಾಗಿ ನನ್ನ ಗ್ರಾಮದ ಎಲ್ಲ ಸರ್ವ ಗ್ರಾಮಸ್ಥರು ಹಾಗೂ ಅತಿ ಪ್ರೀತಿಯಿಂದ ನನ್ನ ಕಷ್ಟಕ್ಕೆ ಸಹಗುಣಿಯ ಸಹಕಾರಿಯಾಗಿರ್ತಕ್ಕಂಥ ನಟರಸ್ವಾಮಿಗೂ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಆದರೂ ನಮ್ಮ ಪಂಚಾಯತಿ ಅಂದರೆ ಈ ತಾಲೂಕು ಪಂಚಾಯತಿಯಿಂದ ರವಿಕುಮಾರ್ ಸರ್ ನಮಗೆ ತುಂಬ ಹೆಲ್ಪ್ ಆಗಿದ್ದಾರೆ, ಅವರಿಗೂ ನಾವು ಕೃತಜ್ಞತರಾಗಿರ್ತೀವಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.